ನಮಸ್ಕಾರ, ಬನ್ನಿ ಇನ್ಸ್ಪೆಕ್ಟ್ರೆ. ನಾವು ನಿಮ್ಮ ಬರೋದನ್ನ ಎದುರು ನೋಡ್ತಾ ಇದ್ದೋ. ಪರವಾಗಿಲ್ಲ, ತಪ್ಪು ಮಾಡಿದವರು ಯಾರು ಪೊಲೀಸವರು ಹುಡ್ಕೊಂಡು ಬರಲಿ ಅಂತ ಕಾಯೋದಿಲ್ಲ. ಬದಲಾಗಿ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂದರೆ ನಾವು ತಪ್ಪು ಮಾಡಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಾ? ಇನ್ಸ್ಪೆಕ್ಟ್ರೆ, ನಾವೇ ನಿಮ್ಮನ್ನು ಕಾಯ್ತಾ ಕೂತಿದ್ದೀವಿ ಅಂದಮೇಲೆ ಅಲ್ಲಿಗೆ ನಾವು ಯಾವ ತಪ್ಪು ಮಾಡಿಲ್ಲ ಅಲ್ವಾ? ಇನ್ಸ್ಪೆಕ್ಟ್ರೆ, ನಮ್ಮ ಮೇಲೆ ನಿಮ್ಗೆ ಅನುಮಾನ ಇದೆಯಾ? ಇದೆ. ಸೂರ್ಯಪ್ರಕಾಶ್ ಅವರು ಕಾಣೆಯಾಗಿರೋ ಹಿಂದೆ ನಿಮ್ಮ ಕೈವಾಡ ಇದೆ. ಯಾಕಂದ್ರೆ ಸೂರ್ಯಪ್ರಕಾಶ್ ಅವ್ರಿಗೂ ಜಗದೀಶ್ ಅವ್ರಿಗೂ ಬಿಸ್ನೆಸ್ ರೈವಲ್ರಿ ಇದೆ. ಹಿಂದೆ ಬಿಸ್ನೆಸ್ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಪೈಪೋಟಿಗಳು ನಡೆದಿದೆ, ಜಗಳಗಳಾಗಿದೆ ಅನ್ನೋ ವಿಷಯನ ನಾನು ಪತ್ತೆ ಹಚ್ಚಿದ್ದೀನಿ. ಅಲ್ಲ ಇನ್ಸ್ಪೆಕ್ಟ್ರೆ, ನೀವು ಯಾಕೆ ಪತ್ತೆ ಹಚ್ಚೋಕೆ ಹೋದ್ರಿ? ಅಲ್ರಿ, ನಮ್ಮ ದಣಿಗಳನ್ನು ಕೇಳಿದರೆ ಸೂರ್ಯಪ್ರಕಾಶ್ಗೂ ಇವ್ರಿಗೂ ಯಾವಾಗಿಂದ ಜಗಳ ಶುರುವಾಯಿತು, ಯಾವತ್ತು ಯಾವತ್ತು ಯಾವ್ಯಾವ ಟೈಮಲ್ಲಿ ಜಗಳ ಆಯಿತು ಅಂತ ಫುಲ್ ಡೀಟೇಲ್ಸ್ ಕೊಟ್ಬಿಟ್ಟವ್ರಲ್ಲ. ಖಂಡಿತ ನನಗೂ ಸೂರ್ಯಪ್ರಕಾಶಂಗೂ ಬಿಸ್ನೆಸ್ ಪೈಪೋಟಿ ಇರೋದು ಇವತ್ತಿಂದಲ್ಲ, ವರ್ಷಾನ್ಗಟ್ಲೆ ಇಂದ್ರದು. ನಾನು ಕಂಪ್ನಿ ತುಳಿಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ ಇದ್ದಾನೆ. ಅದಕ್ಕೆ ನೀವು ಅವರು ನಾಪತ್ತೆ ಮಾಡ್ಬಿಟ್ರ? ಎಲ್ಲರೂ ಒಂಟೆ ಇನ್ಸ್ಪೆಕ್ಟ್ರೆ, ನಮ್ಮ ಜೀವನದಲ್ಲಿ ಬರೋ ಅಡ್ಡಿ ಆತಂಕನ ನಾವು ವ್ಯಾಪಾರದಲ್ಲೇ ಬಗೆಹರಿಸ್ಕೊಳ್ತೀವಿ. ನಿಜ ಹೇಳಬೇಕು ಅಂದ್ರೆ ನಮ್ಮ ಜೀವನನೇ ಒಂದು ವ್ಯಾಪಾರ. ಇನ್ಸ್ಪೆಕ್ಟ್ರೆ, ನಾವು ಸಂತೋಷವಾಗಿರೋದಕ್ಕೆ ದುಡ್ಡು ಸಂಪಾದನೆ ಮಾಡ್ತೀವಿ, ಸಂತೋಷವಾಗಿರೋದಕ್ಕೆ ದುಡ್ಡು ಖರ್ಚುನೂ ಮಾಡ್ತೀವಿ. ಅದಿರಲಿ ಇನ್ಸ್ಪೆಕ್ಟ್ರೆ, ನಮ್ಮ ದಣಿಗಳು ಅವ್ರಿಗೆ ತೊಂದರೆ ಕೊಡೋಕೆ ಬಂದವ್ರಿಗೂ ಸಂತೋಷ ಕೊಡ್ತಾರಪ್ಪ. ನಿಮ್ಮ ಸಂತೋಷ ಏನು ಅಂತ ಹೇಳಿದ್ರು ಸಾಕು, ನಾವು ಈಡೇರ್ಸೋಕ್ಕೆ ಸಿದ್ಧ. ಇನ್ಸ್ಪೆಕ್ಟ್ರೆ, ಹೋಟಲ್ಲ, ಶಾಪಿಂಗ, ರಿಯಲ್ ಎಸ್ಟೇಟ, ಫಾರಿನ್ ಟ್ರಿಪ್ಪಾ, ಇಲ್ಲ ಅಂದರೆ ರೆಸಾರ್ಟಲ್ಲಿ ರಿಲ್ಯಾಕ್ಸಾ, ಏನು ಅಂತ ನೀವು ಹೇಳಿಬಿಟ್ರೆ ಒಂದೇ ಒಂದು ಫೋನ್ ಕಾಲಲ್ಲಿ ಎಲ್ಲ ಅರೇಂಜ್ ಆಗಿಬಿಡುತ್ತೆ. ಇನ್ಸ್ಪೆಕ್ಟ್ರೆ, ಈ ಸಂತೋಷ ನಿಮಗೆ ನಮ್ಮ ಜೊತೆ ಇದ್ರೆ ಜೀವನ ಪೂರ್ತಿ ಸಿಕ್ಕುತ್ತೆ, ಆದರೆ ನಮ್ಮ ದಣಿಗಳನ್ನೇನ ಎದುರಾಕೊಂಡ್ರೆ ಆಮೇಲೆ ಇದ್ದೇ ಇರುತ್ತೆ. ಟ್ರಾನ್ಸ್ಫರು, ಸಸ್ಪೆಂಡು ಅಂತ ನೂರಾರು ತಾಪತ್ರಯಗಳು. ಮನುಷ್ಯ ಕೆಲಸ ಮಾಡೋದೆ ತಾಪತ್ರಯ ಕಳ್ಕೊಳ್ಳೋದಕ್ಕೆ, ಸಂತೋಷ ಪಡೋದಕ್ಕೆ. ಗುಡ್, ವೆರಿ ಗುಡ್. ನೀವು ನಮ್ಮ ಫಿಲಾಸಫಿಗೆ ಬಂದ್ಬಿಟ್ರಿ. ನಾನು ಬಂದಿಲ್ಲ, ನಾನು ಬದುಕ್ತಾ ಇರೋದೆ ಆ ಫಿಲಾಸಫಿ ಮೇಲೆ ಸರ್. ಭಾಳ ಸಂತೋಷ ಇನ್ಸ್ಪೆಕ್ಟ್ರೆ, ನಿಮ್ಮ ಸಂತೋಷದ ಜವಾಬ್ದಾರಿ ನಂದು, ಅದಕ್ಕೆ ಸಹಾಯ ನಂದು. ಸರಿ ಸರ್. ಆಯ್ತು ಇನ್ಸ್ಪೆಕ್ಟ್ರೆ, ನೀವು ನಮ್ಗೊಂದು ಫೋನ್ ಮಾಡಿದ್ರೆ ಸಾಕು, ನೀವೇನು ಕೇಳಿದ್ರು ನಾವಿಲ್ಲ ಅನ್ನಲ್ಲ. ಮಾಡ್ತೀನಿ ಸರ್. ಆದರೆ ಒಂದು ವಿಷಯ, ನಿಮ್ಗೆ ಏನಾಗಬೇಕಾದ್ರೆ ನನಗೊಂದು ಫೋನ್ ಮಾಡಿ ಸರ್. ಸರಿ ಸರ್, ನಾನು ಫೋನ್ ಮಾಡ್ತೀನಿ, ಬರ್ತೀನಿ ಸರ್. ಬರ್ತೀನಿ ಸರ್. ಏನಾದ್ರೆ ಒಂದು ಫೋನ್ ಮಾಡಿ. ಐ ಆಮ್ ಅಟ್ ಯುವರ್ ಸರ್ವಿಸ್. ಇನ್ಸ್ಪೆಕ್ಟರ್, ನಿಮ್ದು ಗವರ್ನಮೆಂಟ್ ಸರ್ವಿಸ್ ಜಾಬ್ಗೆ ಇರಲಿ. ಗುಡ್ ಜಾಬ್. ಬಾಯ್ ಬಾಯ್. ಏನು ಇನ್ಸ್ಪೆಕ್ಟ್ರಪ್ಪ, ಬರೋವಾಗ ಒಳ್ಳೆ ಹುಲಿ ಬಂದಂಗ ಬಂದ, ಬೆಕ್ಕು ಮಾಡಿ ಕಳಿಸ್ಬಿಟ್ರಲ್ಲ ದಡಿ. ಎಲ್ಲ ಸಂತೋಷದ ಮೈ ಮೇಲೆ ಗಂಗರಾಜ್. ರಾಜಶೇಖರ್, ಏನ್ ಹೇಳ್ತೀರಿ ಇದಕ್ಕೆ? ದಡಿ, ನಿಮ್ಮ ತಲೆ ಅಂದ್ರೆ ನನ್ನ ಪದೇ ಪದೇ ಮಾರ್ಕೆಟಿಗೆ ಕರೆಸ್ಬೇಡ, ನಾನು ಚಿಕ್ಕ ಹುಡುಗ ಅಲ್ಲ. ಅದೇನು ತರಬೇಕು ಒಟ್ಟಿಗೆ ಹೇಳ್ಬೋದು ನೀನು.
ನೋಡಿ ಆ ಚೀಟಿನಲ್ಲಿ ಏನೇನು ಬರ್ತಿದ್ದೀನೋ ಅದನ್ನೆಲ್ಲ ತನ್ನಿ ಸಾಕು. ಅಮೃತ ಅನ್ನೋರು ಯಾರು ಇದಾರಾ? ಇಲ್ಲಿ ಅಮೃತ ಅನ್ನೋರು ಯಾರು ಇದಾರಾ? ಅವಳು ನನ್ನ ಮಗಳು. ಅವಳು ಕೇಳ್ತಾ ಇದ್ದೀರಾ? ಅವ್ರನ್ನ ಕರ್ಕೊಂಡೋಗಿ ಸ್ವಲ್ಪ ವಿಚಾರಣೆ ನಡೆಸ್ಬೇಕು. ಅಲ್ರಿ ಸ್ವಾಮಿ ಆರಕ್ಷಕರೇ, ಇದ್ದಕ್ಕಿದ್ದಾಗ ಬಂದು ನಮ್ಮ ಮನೆ ಹೆಣ್ಮಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಬೇಕು ಅಂದ್ರೆ ಏನ್ರಿ ಅರ್ಥ? ಯಾಕೆ ರೀ, ಯಾಕೆ ನನ್ನ ಮಗಳನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ ಇವರು? ಸಾಕು, ಗಾಬರಿ ಆಗ್ಬಿಡ ಕಡೆ ಇವಾಗ ವಿಚಾರಿಸ್ತಾ ಇದ್ವಾ? ಅಲ್ಲ ಸ್ವಾಮಿ, ಇದ್ದಕ್ಕಿದ್ದಾಗ ಬಂದು ನನ್ನ ಮಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ವಿಚಾರಣೆ ಮಾಡಬೇಕು ಅಂದ್ರೆ ವಾರಂಟು ಇಲ್ದೇ ಏನರ್ಥ? ಕಾರಣ ಹೇಳ್ತಾ ಇಲ್ಲ ನೋಡಿ, ನಾನು ಬೇಕಾದ್ರೆ ಕಮಿಷನರ್ಗೆ ಫೋನ್ ಮಾಡ್ತೀನಿ, ಬೇಡ ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡ್ತೀನಿ. ರೇ ಯಾಕ್ರಿ ಅಷ್ಟೊಂದು ಇದಾಗ್ತೀರಾ? ಹೋಮ್ ಮಿನಿಸ್ಟರ್ನ ಕಮಿಷನರ್ನ ನಾವು ನೋಡಿದೀವಿ. ನೋಡ್ರಿ, ಇವಳೇ ನನ್ನ ಮಗಳು ಅಮೃತ. ನಿಮ್ ಮಗಳು ಕೆಲಸ ಮಾಡ್ತಾರಲ್ಲ ಆ ಕಂಪ್ನಿ ಬಾಸ್ ಸೂರ್ಯಪ್ರಕಾಶ್ ಅವರು ಮಿಸ್ಸಿಂಗ್ ಆಗಿದ್ದಾರೆ. ಆ ವಿಷಯವಾಗಿ ಸ್ಟೇಷನ್ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಬೇಕು. ಅರ್ಥ ಆಯ್ತಾ? ನೋಡಿ ಇನ್ಸ್ಪೆಕ್ಟರ್, 12 ಮಂಗಳವಾರ ಸಾಯಂಕಾಲ 4:15 ನಾನು ನಮ್ಮ ಬಾಸ್ ಸೂರ್ಯಪ್ರಕಾಶ್ ಇಬ್ಬರನ್ನು ಮಿನಿಸ್ಟರ್ನ ಭೇಟಿ ಆಗೋದಕ್ಕೆ ಹೋಗಿದ್ವಿ. ಅಲ್ಲಿ ಮೀಟಿಂಗ್ ಮುಗಿದ ತಕ್ಷಣ ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿ ಇದ್ದಿದ್ರಿಂದ ನನ್ನನ್ನು ಅವ್ರು ಅಲ್ಲಿಗೆ ಡ್ರಾಪ್ ಮಾಡಿ ಹೊರಟು ಹೋದ್ರು ಅಷ್ಟೇ ನನಗೆ ಗೊತ್ತು. ಆಮೇಲೆ ಅವ್ರು ಎಲ್ಲಿಗೆ ಹೋದ್ರು ಏನಾದರೂ ಒಂದು ನನಗೆ ಗೊತ್ತಿಲ್ಲ. ನೋಡ್ರಿ, ಇದು ಮರ್ಯಾದಸ್ಥರ ಮನೆ, ಹಾಗೆಲ್ಲ ವೃತ್ತ ಬಂದು ತೊಂದರೆ ಕೊಡಬೇಡಿ, ನೀವು ನೋಡಬಹುದು. ನೋಡಿ, ನಿಮ್ಮ ಮಗಳು ಅಮೃತನ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡೋದ್ರಿಂದ ಅವ್ರ ಬಾಸ್ ಎಲ್ಲಿ ಹೋಗಿದ್ದಾರೆ ಏನಾಗಿದ್ದಾರೆ ಅಂತ ನಾವು ಕಂಡುಹಿಡಿಯೋದಕ್ಕೆ ಕೆಲವು ಸುಳ್ಳು ಸಿಗುತ್ತೆ. ಅದನ್ನು ಬಿಟ್ಟು ನೀವು ವಾರೆಂಟು, ಕಮಿಷನರು, ಹೋಮ್ ಮಿನಿಸ್ಟರ್ ಅಂತ ಹೋದ್ರೆ ಕತೆ ಬೇರೆ ಆಗ್ಬಿಡುತ್ತೆ. ಆಮೇಲೆ ನಿಮ್ಗೆ ತೊಂದರೆ ಆಗುತ್ತೆ. ಅಲ್ಲ, ಅದು ಹೇಳಿದ್ದೆಲ್ಲ ಹೇಳಿದ್ಮೇಲೆ ಕರ್ಕೊಂಡು ಕೇಳೋದು ಇನ್ನೇನ್ರಿ ಇದೆ? ನೀ ಸ್ವಲ್ಪ ಸುಮ್ಮನೆ ಇರಿ. ನನ್ನಿಂದ ಬಾಸ್ ಸುಳಿ ಸಿಗುತ್ತೆ ಅಂತ ಅವ್ರಿಗೆ ಅನ್ಸಿದ್ರೆ ನಾನೇ ಸ್ಟೇಷನ್ಗೆ ಹೋಗ್ಬಿಟ್ಟು ಬರ್ತೀನಿ. ಬೇಡ ಕಣೆ, ನೀ ಸ್ಟೇಷನ್ಗೆ ಹೋಗೋದು ಬೇಕಾಗಿಲ್ಲ. ಅಮ್ಮ, ಯಾಕಮ್ಮ ಇಷ್ಟೊಂದು ಹೆದರ್ಕೋತಾ ಇದೆಯಾ? ಅಲ್ಲಮ್ಮ, ನನಗೆ ಗೊತ್ತಿರೋ ವಿಚಾರನ ಸ್ಟೇಷನ್ಗೆ ಹೋಗಿ ತಿಳಿಸೋದ್ರಲ್ಲಿ ತಪ್ಪೇನಿದೆ ಹೇಳು, ನಾನು ಹೋಗಿ ಬರ್ತೀನಿ. ನಡಿಯಮ್ಮ, ನಾನು ಬರ್ತೀನಿ. ಅಪ್ಪ ಪ್ಲೀಸ್, ನೀವು ಅಲ್ಲಿ ಬಂದು ಏನೇನೋ ಮಾತಾಡಿ ಇನ್ನಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಬೇಡ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಅಮೃತ, ಅಮ್ಮ ಪ್ಲೀಸ್ ಅಮ್ಮ. ಅಯ್ಯೋ, ಇನ್ಸ್ಪೆಕ್ಟರ್, ನೀವು ನನ್ನನ್ನು ಕರ್ಕೊಂಡು ಹೋಗೋಕೆ ಬಂದಿರೋದು ಬರೀ ವಿಚಾರಣೆ ಮಾಡೋದಕ್ಕಷ್ಟೇ. ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ಈ ಹ್ಯಾಂಡ್ ಕಫ್ಸ್ನ ಹಾಕೋದಕ್ಕಾಗಲಿ ನಿಮ್ಮ ಹತ್ರ ವಾರಂಟ್ ಇದೆಯಾ? ವಾರಂಟ್ ಬೇಕಾ ನಿಮಗೆ? ಕಾನ್ಸ್ಟೇಬಲ್ಸ್, ಕರ್ಕೊಂಡು ಗಾಡಿ ಕೂರಿಸು, ಬನ್ನಿ ಮೇಡಮ್. ಅಮೃತ, ಅಮೃತ ನಿಂತ್ಕೊಮ್ಮ, ನಿಂತ್ಕೊಳ್ಳೆ. ಅವ್ಳು ಹೊಟ್ಟೆ ಬಿಟ್ಲಲ್ರಿ. ನಾನೇನ್ ಮಾಡ್ಲಿ, ನಾನು ಬರ್ತೀನಿ ಅಂದ್ರೆ ಬ್ಯಾಡ ಆಡೋಣ ಅಂತ ಅವಳೇ ತಲ್ಲದೆ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗುತ್ತಾ? ಏನಾದ್ರೂ ಮಾಡ್ರಿ, ಏನಾದ್ರೂ ಮಾಡಿ. ಅವಳ ಆಫೀಸ್ ನಂಬರ್ಗೆ 6571446
ಹಲೋ ಹಲೋ ಏನು ಏನ್ ಹೇಳ್ತಿದ್ದೀರಾ ನೀವು? ಅಮೃತ, ನಿಮ್ಮ ಬಾಸ್ ಸೂರ್ಯಪ್ರಕಾಶ್ ಅವರು ನಿನ್ನನ್ನು ಎದ್ದ ಮ್ಯಾನೇಜರ್ ಪೋಸ್ಟ್ ಪ್ರಮೋಟ್ ಮಾಡ್ಬಿಟ್ರಂತೆ. ನಿಜನಾ? ನಿಜ ಸರ್. ನೀನು ಒಂದ್ಸಲಿ ಕೆಲಸ ಬಿಡಬೇಕು ಅಂತ ನಿರ್ಧಾರ ಮಾಡಿ ಮನೇಲಿ ಇರ್ಬೇಕಾದ್ರೆ ಬಾಸೆ ನಿಮ್ಮ ಮನೆಗೆ ಬಂದು ಬಲವಂತ ಮಾಡಿ ನಿನ್ನನ್ನು ಕೆಲಸಕ್ಕೆ ಸೇರಿಸ್ಕೊಂಡ್ರಂತೆ. ಅದು ನಿಜನಾ? ನಿಜ ಸರ್. ಹಾಗಾದರೆ ನಿಮ್ಮ ಬಾಸ್ಗೆ ನಿನಗೆ ಪ್ರಮೋಷನ್ ಕೊಡೋದ್ರಲ್ಲಿ, ನಿನ್ನನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳೋದ್ರಲ್ಲಿ ತುಂಬ ಆಸಕ್ತಿ ಆಸೆ ನಿಮ್ಮಲ್ಲಿದೆ ಅನ್ನಂಗಾಯ್ತು. ಸರ್ ಪ್ಲೀಸ್, ಅವ್ರಿಗೆ ಯಾವುದೇ ಆಸೆ ಆಸಕ್ತಿನೂ ಇರಲಿಲ್ಲ. ಅವ್ರಿಗಿದ್ದಿದ್ದೆಲ್ಲ ನನ್ನ ಕೆಲಸದ ಮೇಲೆ ಮೆಚ್ಚುಗೆ ಅಷ್ಟೇ. ನನ್ನ ಕೆಲಸದಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಅವ್ರಿಗೆ ಅನ್ನಿಸ್ದಾಗ ನನ್ನನ್ನು ಬೈದಿದ್ರು. ಆದರೆ ಆ ತಪ್ಪು ನನ್ನ ಕಡೆಯಿಂದ ಆಗಿಲ್ಲ ಅಂತ ಅವ್ರಿಗೆ ಗೊತ್ತಾದಾಗ ಅವ್ರು ನಮ್ಮನೆಗೆ ಬಂದು ಕ್ಷಮೆ ಕೇಳಿದ್ರು. ಇದರಿಂದನೇ ಗೊತ್ತಾಗುತ್ತಲ್ವ ಸರ್, ಅವ್ರಿಗೆ ಕೆಲಸದ ಮೇಲೆ ಆಸೆ ಆಸಕ್ತಿ ಇರುತ್ತೆ ಹೊರತು ಕೆಲಸ ಮಾಡೋರ ಮೇಲೆ ಅಲ್ಲ ಅಂತ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತೀಯ. ಈ ರೀತಿ ತುಂಬ ಚೆನ್ನಾಗಿ ಮಾತಾಡೋರನ್ನ, ತುಂಬ ಚೆನ್ನಾಗಿ ಕೆಲಸ ಮಾಡೋರನ್ನ, ನಿನ್ನಂಥ ಸುಂದರವಾಗಿರೋರನ್ನ ಮದುವೆ ಆಗಿರೋ ನಿಮ್ಮ ಬಾಸು ಇಷ್ಟಪಟ್ಟು ಕೊಡ್ಬೋದಲ್ವಾ? ನನಗೆ ಗೊತ್ತಿಲ್ಲ ಸರ್. ಬಾಸ್ ನಿನ್ನ ಇಷ್ಟಪಡ್ತಾರೆ ಅನ್ನೋದು ಸರ್, ಅವ್ರು ನನಗೆ ಬಾಸ್. ನಾನು ಅವ್ರನ್ನ ಬಾಸ್ ಆಗಿ ನೋಡಿದ್ದೀನಿ ಹೊರತು ಬೇರೆ ಯಾವ ದೃಷ್ಟಿಯಿಂದ ನೋಡಿಲ್ಲ, ನೋಡೋದು ಇಲ್ಲ ಸರ್. ಹಾಗಾದ್ರೆ ಅವ್ರ ತಾಯಿ ನಿನ್ನ ಮನೆ ಕರೆಸಿ ಹೊಗಳಿ ಉಪಚಾರ ಮಾಡಿದಾಗಲೂ ಕೂಡ ನೀನು ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನೀವು ಯಾಕೆ ಈ ರೀತಿ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನು ಉದ್ದೇಶ ಇಟ್ಕೊಂಡು ಹೀಗೆಲ್ಲ ಕೇಳ್ತಾ ಇದ್ದೀರೋ ದಯವಿಟ್ಟು ಅದನ್ನು ನೇರವಾಗಿ ಕೇಳಿಬಿಡಿ. ಉದ್ದೇಶ ಉದ್ದೇಶ ಇದೆ, ಸತ್ಯ ತಿಳಿಯೋ ಉದ್ದೇಶ. ನಿಮ್ಮ ಬಾಸ್ ನಾಪತ್ತೆ ಆಗಿರೋ ಸತ್ಯ ತಿಳಿಯೋ ಉದ್ದೇಶ. ಅವ್ರು ನಾಪತ್ತೆ ಆಗ ಮುಂಚೆ ನೀನೇ ಅವ್ರ ಜೊತೆ ಇದ್ದಿದ್ದು, ಕಡೆಯದಾಗ ನೋಡಿದ್ದು ಕೂಡ ನೀನೇ. ನಿಮ್ಮಿಬ್ಬರ ಮಧ್ಯೆ ಇದ್ದ ಸಂಬಂಧ, ನಡೆದ ಘಟನೆಗಳು ಇವೇ ಯಾಕೆ ಬಾಸ್ ನಾಪತ್ತೆ ಆಗಿರೋಕ್ಕೆ ಕಾರಣ ಆಗಿರ್ಬಾರ್ದು, ಅಥವಾ ನೀನೇ ಯಾಕೆ ಕಾರಣ ಆಗಿರ್ಬಾರ್ದು? ಇಲ್ಲ ಇನ್ಸ್ಪೆಕ್ಟರ್, ಕಡೆಯದಾಗ ನೋಡಿದ್ದು ಕೂಡ ನೀನೇ. ನಿಮ್ಮಿಬ್ಬರ ಮಧ್ಯೆ ಇದ್ದ ಸಂಬಂಧ, ನಡೆದ ಘಟನೆಗಳು ಇವೇ ಯಾಕೆ ಬಾಸ್ ನಾಪತ್ತೆ ಆಗಿರೋಕ್ಕೆ ಕಾರಣ ಆಗಿರ್ಬಾರ್ದು, ಅಥವಾ ನೀನೇ ಯಾಕೆ ಕಾರಣ ಆಗಿರ್ಬಾರ್ದು? ಇಲ್ಲ ಇನ್ಸ್ಪೆಕ್ಟರ್, ನಮ್ಮ ಬಾಸ್ ನಾಪತ್ತೆ ಆಗೋದಕ್ಕೆ ನಾನೇ ಕಾರಣ ಆಗ್ತೀನಿ. ನೋಡಿ ಇನ್ಸ್ಪೆಕ್ಟರ್, ಅವ್ರು ನನ್ನನ್ನು ಡ್ರಾಪ್ ಮಾಡ್ಬಿಟ್ಟು ಹೋದ್ರು ನನಗಷ್ಟೇ ಗೊತ್ತು. ಹೋಗ್ಬೇಕಾದ್ರೆ ನಿನಗೆ ಆಫರ್ ಮಾಡಿರ್ಬೋದು, ಅದನ್ನ ನೀನು ತಿರಸ್ಕಾರ ಮಾಡಿದ್ರು ಮಾಡಿರ್ಬೋದು, ಅಥವಾ ಅವರೇ ತಿರಸ್ಕರಿಸಿದ್ರು. ಜಗಳ ಕದನ ಸರಸ ವಿರಸ ಕೊಲೆವರೆಗೂ. ಇನ್ಸ್ಪೆಕ್ಟರ್, ಅಮೃತ
ಹೆಜ್ಜೆ ಕಟ್ಟಿ ಒಂದ್ ಹೆಣ್ಣನ್ನ ಇಲ್ಲಿ ಕರ್ಕೊಂಡ್ ಬಂದು ಅವಳಿಗೆ ಹಿಂಸೆ ಕೊಟ್ಟು ಅವಮಾನ ಮಾಡದಕ್ಕಂತಾನೆ ನಿಮಗೆ ಅಧಿಕಾರ ಕೊಟ್ಟಿಲ್ಲ, ಈ ಕಾಕಿ ಡ್ರೆಸ್ ಕೊಟ್ಟಿಲ್ಲ. ಅಮ್ಮ, ನನ್ನ ಹತ್ರ ಏನೇನೋ ಕೆಟ್ಟದಾಗಿ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ಅಮೃತ, ನನ್ಗೆಲ್ಲ ವಿಷಯ ಗೊತ್ತಾಗಿದೆ. ವಾಸಂತಿ ಬಂದು ಎಲ್ಲ ವಿಷಯ ಹೇಳಿದ್ಲು. ಅದಕ್ಕೆ ನಿನಗೆ ಇಂಥ ತೊಂದರೆ ಆಗಬಹುದು ಅಂತ ತಿಳ್ಕೊಂಡೆ ನಾನೇ ಇಲ್ಲಿಗೆ ಬಂದೆ. ಇನ್ಸ್ಪೆಕ್ಟರ್, ನನ್ನ ಮಗ ನಾಪತ್ತೆ ಆಗೋದಕ್ಕೆ ಕಾರಣ ಯಾರು ಅನ್ನೋರ ಹೆಸರನ್ನ ಬರೆದು ನಾನು ನಿಮಗೆ ಕಂಪ್ಲೇಂಟ್ ತಂದ್ಕೊಡ್ತೀನಿ. ಆಗ ನೀವು ಅವ್ರನ್ನ ಹಿಡ್ಕೊಂಡು ಬಂದು ನಿಮ್ಮ ಸ್ಟೈಲ್ನಲ್ಲೇ ವಿಚಾರ ಮಾಡಿ ಪಾರು ಬಿಡಿಸಿ. ಆಗ ನನ್ನ ಮಗ ಎಲ್ಲಿದ್ದಾನೆ, ಏನಾಗಿದ್ದಾನೆ ಅನ್ನೋ ಸತ್ಯ ತಾನೇ ಹೊರಬೀಳುತ್ತೆ. ಅದನ್ನ ಬಿಟ್ಟು ಇಂಥ ಅಮಾಯಕ ಹೆಣ್ಣನ್ನ ಕರ್ಕೊಂಡು ಬಂದು ಶಿಕ್ಷೆ ಕೊಡ್ತಾ ಇದ್ರಲ್ಲ, ಯಾರೋ ರಾಕ್ಷಸರನ್ನ ಉಳಿಸೋದಕ್ಕೆ ಇಂಥ ಮುಗ್ಧ ಹೆಣ್ಣನ್ನ ಕರ್ಕೊಂಡು ಬಂದು ಶಿಕ್ಷೆ ಕೊಟ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗೋದಿಲ್ಲ. ಅಲ್ಲ ಮೇಡಮ್, ನಿಮ್ಮ ಮಗನ್ ಮಿಸ್ಸಿಂಗ್ ಕೇಸಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಂದೇಹ ಇರೋದು ಇವ್ರ ಮೇಲೆ. ಯಾಕೆಂದ್ರೆ ಕಡೆದಾಗ ಭೇಟಿ ಆಗಿದ್ದು ಇವ್ರನ್ನೇ, ಕಡೆದಾಗಿ ಕಾರ ಡ್ರಾಪ್ ಮಾಡಿದ್ದು ಇವ್ರನ್ನೇ, ಅಂತವ್ರಲ್ಲಿ ಎನ್ಕ್ವೈರಿ ಮಾಡಬೇಡಿ ಅಂತಂದ್ರೆ ಹೇಗೆ ಹೇಳಿ? ನೋಡಿ, ಯಾರ್ದೋ ಕುತಂತ್ರಕ್ಕೆ ಸುಮ್ಮನೆ ಈ ಹುಡುಗಿಗೆ ತೊಂದರೆ ಕೊಡಬೇಡಿ. ಅವಳು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗನ ನಾಪತ್ತೆಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ನೀವು ಇನ್ನೊಂದು ಸಲ ಏನಾದರೂ ಅವಳನ್ನ ಕರೆಸಿ ತೊಂದರೆ ಕೊಟ್ಟರೆ ಹೋಮ್ ಮಿನಿಸ್ಟರ್ನೇ ಪೊಲೀಸ್ ಸ್ಟೇಷನ್ಗೆ ಕರೆಸಿ ನಾನು ಮಾತಾಡಬಲ್ಲೆ ಅನ್ನೋದು ನೀವು ತಿಳ್ಕೊಂಡ್ರಿ ಸರ್.